ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಕೆ ಪಾಳ್ಯದಲ್ಲಿ ನೂತನ ಅಂಗನವಾಡಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಹಾಗೂ ನೂತನ ಗ್ರಂಥಾಲಯಕ್ಕೆ ಚಾಲನೆ ನೀಡಿದ ಶಾಸಕ ಎಂ ಕೃಷ್ಣಪ್ಪನವರು. ಇನ್ನು ಇದೇ ಸಂದರ್ಭದಲ್ಲಿ ಎಟಿಬಿ ಶ್ರೀನಿವಾಸ್ ರವರು ಬಡ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಟಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ಯಾಮಲಾ ಲೋಕೇಶ್ ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ರಾಜಶೇಖರ್ ರೆಡ್ಡಿ, ಬಿಜೆಪಿ ಮುಖಂಡರಾದ ಕೊಪ್ಪಗೇಟ್ ಮುನಿರಾಜು, ಸಿಕೆಪಾಳ್ಯ ಮುನಿರಾಜು ಹಾಗೂ ಪಂಚಾಯತಿ ಸದಸ್ಯರು, ಗ್ರಾಮಸ್ಥರು ಭಾಗವಹಿಸಿದರು. ಚೇರ್ಮನ್ ಮತ್ತು ವೈಸ್ ಚೇರ್ಮನ್, ಗೌರವಾನ್ವಿತ ಸದಸ್ಯರುಗಳು, ನಮ್ಮ ಮಂಡಲದ ಅಧ್ಯಕ್ಷ ರಾಜಶೇಖರ್ ರೆಡ್ಡಿ ಅವರ ಮುಖಾಂತರ ಒಂದು ಒಳ್ಳೆಯ ಲೈಬ್ರರಿಯನ್ನು ಮೇಲ್ಗಡೆ ಒಂದು ವಿದ್ಯಾರ್ಥಿಗಳನ್ನು ಹೈಯರ್ ಸ್ಟಡಿ ಮಾಡಲಿಕ್ಕೆ ಒಂದು ಲೈಬ್ರರಿಯನ್ನು ಮತ್ತು ಕೆಳಗಡೆ ಒಂದು ಇಲ್ಲಿ ಅಂಗನವಾಡಿಯನ್ನು ಇವತ್ತು ಶುರು ಮಾಡಿದ್ದೀವಿ. ಅದನ್ನು ವೇಗದಲ್ಲಿ ಮಾಡಿ ಆ ಕಟ್ಟಡದ ಮುಂದೆ ಇರುವಂಥ ಜಾಗವನ್ನು ಒಳ್ಳೆ ಪಾರ್ಕ್ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದೀವಿ. ನಮ್ಮ ಮಂಟಪ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಿಕೆಪಾಳ್ಯ ಗ್ರಾಮದಲ್ಲಿ ಇವತ್ತಿನ ದಿನ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪಣ್ಣವರು ಬಂದಿದ್ದರು. ಇವತ್ತಿನ ಅಂಗನವಾಡಿ ಪಾಯ ಹಾಕಿ 8 ವರ್ಷಗಳಾಗಿತ್ತು. ಅದನ್ನು ಇವತ್ತು ನಾವು ಗುದ್ದಲಿ ಪೂಜೆ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸಾಹೇಬರ ಮೂಲಕ. ಹಾಗೆ ಈ ಲೈಬ್ರರಿ ಓಪನಿಂಗ್ ಉದ್ಘಾಟನೆ ಇತ್ತು. ಅದ್ರ ಮೇಲೇನೂ ಒಂದು ಬಿಲ್ಡಿಂಗನ್ನು ಮಾಡಿ ಅದಕ್ಕೆ ನಾನು ಏನು ಸಹಕಾರ ಬೇಕೋ ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಶಾಸಕರು. ಹಾಗೆ ಇಲ್ಲಿ ಶ್ರೀನಿವಾಸ ಅಣ್ಣವರು ಪ್ರತಿ ತಿಂಗಳ ಕಿಟ್ಗಳನ್ನು ವಿತರಣೆ ಮಾಡ್ತಿದ್ದಾರೆ. ನಮ್ಮ ಎಲ್ ಎಮ್ ಎಲ್ ಎ ಸಾಹೇಬರಿಗೆ ನನ್ನ ಕಡೆಯಿಂದ ತುಂಬ